ಲಿಂಗಾಯತರ ಮತ ಸೆಳೆಯಲು ಕೇಂದ್ರ ಹೊಸ ಪ್ಲಾನ್ ಅನ್ನು ರೂಪಿಸಿದೆ. ಬಿಎಸ್ವೈ ಪುತ್ರನಿಗೆ ಕೇಂದ್ರ ಮಂತ್ರಿ ಪಟ್ಟ ಕಟ್ಟೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎಸ್ ಶೀಘ್ರದಲ್ಲಿಯೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೋ ಹೀಗಾಗಿ ಲಿಂಗಾಯತರ ಮತಗಳನ್ನು ಸೆಳೆಯೋದಕ್ಕೆ ಈಗ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ನಯ ಪ್ಲಾನ್ ಅಂದ್ರೆ ಹೊಸ ಪ್ಲಾನ್ ರೂಪಿಸ್ತಾ ಇದೆ ಅಂತಾನೆ ಹೇಳಬಹುದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರನಿಗೆ ಕೇಂದ್ರ ಮಂತ್ರಿ ಪಟ್ಟ ಕಟ್ಟೋದಕ್ಕೆ ತೀರ್ಮಾನ ಚರ್ಚೆಗಳು ಕೂಡ ನಡೆಯತಾ ಇದೆ. ಇನ್ನು ಶೀಘ್ರದಲ್ಲಿಯೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಅಂತಾನೆ ಹೇಳಬಹುದು. ಕೇಂದ್ರ ಸಂಪುಟದಲ್ಲಿ ಹಾಗಾದ್ರೆ ಬಿವೈ ರಾಘವೇಂದ್ರಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇದೆ. ಎಸ್ ರಾಜ್ಯ ಖಾತೆ ಸಚಿವ ನಾರಾಯಣ ಸ್ವಾಮಿ ಹಾಗೆ ಖೂಬಾಗೆ ಕೋಕು ಕೊಡುವ ಸಾಧ್ಯತೆ ಕೂಡ ಇದೆ. ಶೀಘ್ರದಲ್ಲಿಯೇ ಹಾಗಾದ್ರೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆಯಾ? ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ನಾನಾ ರಣತಂತ್ರಗಳನ್ನು ರೂಪಿಸ್ತಾ ಇದೆ ಅಂತಲೇ ಹೇಳಬಹುದು. ಸೊ ಲೋಕಸಭಾ ಚುನಾವಣೆ ಮತ್ತು ಲಿಂಗಾಯತರನ್ನ ಕಡೆಗಣನೆ ಆರೋಪದ ಹಿನ್ನೆಲೆಯಲ್ಲಿ ಈಗ ಲಿಂಗಾಯತರ ಮತ ಸೆಳೆಯೋದಕ್ಕೆ ಹಾಗೆ ಮಾಜಿ ಸಿಎಂ ಬಿಎಸ್ವೈ ಕೈ ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನ ನೀಡೋದಕ್ಕೆ ಈಗ ಬಿಎಸ್ವೈ ಪುತ್ರನಿಗೆ ಕೇಂದ್ರ ಮಂತ್ರಿಯನ್ನ ಮಂತ್ರಿ ಪಟ್ಟ ಕಟ್ಟೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ತೆರೆಮರೆಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗ ಸಚಿವ ಭಗವಂತ ಖೂಬಾ ಸಂಪುಟದಿಂದ ಕೈಬಿಟ್ಟು ರಾಘವೇಂದ್ರಗೆ ಸಚಿವ ಸ್ಥಾನ ಕೊಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ರಾಜ್ಯದಿಂದ ಆಯ್ಕೆ ಆದವರಲ್ಲಿ 5 ಸಚಿವ ಸ್ಥಾನ ರಾಜ್ಯ ಖಾತೆ ಸಚಿವ ನಾರಾಯಣ ಸ್ವಾಮಿ ಹಾಗೆ ಭಗವಂತ ಖೂಬಾಗೆ ಕೋಕು ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ಬಿವೈ ರಾಘವೇಂದ್ರಗೆ ಲಿಂಗಾಯತರ ಕೋಟಾದಡಿ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್, ಒಂದು ಕಡೆ ವಿಧಾನಸಭೆ ಚುನಾವಣೆಗೆ ಸೋಲೋದಕ್ಕೆ ಏನು ಕಾರಣ ಅನ್ನೋದು ಹಿರಿಯರನ್ನ ಕಡೆಗಣಿಸಿದ್ದೇ ಬಹುಮುಖ್ಯ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ರು. ಸೊ ಹೀಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಾಣೋದಕ್ಕೆ ಬಹುಮುಖ್ಯ ಕಾರಣ ಇದೇ ಆಗಿತ್ತು ಅಂತ ಕೂಡ ಸ್ವತಃ ಬಿಜೆಪಿ ಪಕ್ಷದ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸೊ ಈಗ ನಾವು ಯಾವುದೇ ಕಾರಣಕ್ಕೂ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಅವರ ಕೈ ಬಿಟ್ಟಿಲ್ಲ, ನಾವು ಅವ್ರ ಜೊತೆನೆ ಇದ್ದೀವಿ, ಅವ್ರು ಹೇಳ್ದಂತೆ ನಡೆದುಕೊಳ್ತಾ ಇದ್ದೀವಿ ಅನ್ನೋದನ್ನ ಎತ್ತಿ ತೋರಿಸೋದಕ್ಕೆ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಮಗನಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಕೇಂದ್ರ ಮಂತ್ರಿ ಪಟ್ಟ ಕಟ್ಟೋದಕ್ಕೆ ಈಗ ಚರ್ಚೆಗಳು ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಶೀಘ್ರದಲ್ಲಿಯೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಪಕ್ಕಾನ? ಕೇಂದ್ರ ಸಂಪುಟದಲ್ಲಿ ಬಿವೈ ರಾಘವೇಂದ್ರಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾನ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಇದೀಗ ಮೂಡಿ ಬರ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸಾಕಷ್ಟು ಗ್ಯಾರಂಟಿಗಳನ್ನು ರಿಲೀಸ್ ಮಾಡೋ ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಜನರ ಮತಗಳನ್ನು ಸೆಳೆಯೋದಕ್ಕೆ ಈಗಿನಿಂದಲೇ ನಾನಾ ಸ್ಕೆಚ್ಗಳನ್ನು ಹಾಕ್ತಾ ಇದೆ ಅಂತಲೇ ಹೇಳಬಹುದು. ಸೊ ಮತ್ತೊಂದು ಕಡೆ ಶತಾಯ ಗತಾಯ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠವನ್ನು ಹಿಡಿದು ಇದೀಗ ಕೇಂದ್ರ ಬಿಜೆಪಿ ನಾಯಕರು ಕೂಡ ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಈಗ ಒಂದು ಲಿಂಗಾಯತರ ಮತಗಳನ್ನು ಸೆಳೆಯೋದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಹೊಸ ಪ್ಲಾನ್ ಅನ್ನ ಮಾಡಿದೆ. ಇದ್ರ ಜೊತೆಗೆ ಹಿರಿಯ ನಾಯಕರನ್ನ ನಾವು ಕೈ ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನ ಸಾರೋದಕ್ಕೆ ಹೊಸ ಗೇಮ್ ಪ್ಲಾನ್ ನಡೀತಾ ಇದೆ ಅಂತಾನೆ ಹೇಳಬಹುದು. ಈಗ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಪುತ್ರನಿಗೆ ಕೇಂದ್ರ ಮಂತ್ರಿ ಕಟ್ಟೋದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ, ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರಗೆ ಯಾವ ಸಚಿವ ಸ್ಥಾನ ಸಿಗಬಹುದು? ಕೇಂದ್ರ ಮಂತ್ರಿ ಆಗ್ಲಿದ್ದಾರಾ ಹಾಗಾದ್ರೆ ಬಿವೈ ರಾಘವೇಂದ್ರ? ಸೊ ಈಗಿರುವಂತಹ ನಾಯಕರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಹಾಗಾದ್ರೆ ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸಾ ಅನ್ನೋ ಸಾಕಷ್ಟು
बहुत प्रश्नेगा कड़े हरदाड़ता लोकसभा चुनाव लिंगायतर कड़गणने आरोप हिन्दली लिंगायतर मतलब सेयोदे ना यदे कारणकू मजी मुख्यमंत्री बी एस यद्यूरपन कई बिटिल अव सदेश सारोदे केंद्र बीजेपी सरकार गेम प्लान नडस्ता है मत्तष्टु डीटेल्स नम्म प्रतिनिधि राजप बर्ता सुद्दी प्रकार केंद्र संपुटदल्लि बीवाई राघवेंद्र सचिव स्थान सिगोदु बहुतेक फिक्स अंत हेळलाग्ता इदे मत्तष्टु डीटेल्स ಮದಮಲ ಏನು ಕೆಲವೇ ದಿನಗಳಲ್ಲಿ ಏನು ಮುಂಬರುವಂತ 2024 ರ ಚುನಾವಣೆನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಹಲವು ಸಚಿವ ಸಂಪುಟವನ್ನ ಪುನರಾಚನೆ ಮಾಡಬೇಕು ಅಂತ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಗಿತವಾಗಿದೆ ಯಾಕಂದ್ರೆ ಒಂದಷ್ಟು ರಾಜ್ಯಗಳಲ್ಲಿ ಬಿಜೆಪಿನ ಪ್ರಾತಿನಿಧ್ಯ ಕೊಡುವಂತದ್ದು ಮತ್ತು ಮುಂಬರುವಂತ ರಾಜ್ಯಗಳ ಚುನಾವಣೆ ಇರಬಹುದು ಆಂಧ್ರಪ್ರದೇಶ ತೆಲಂಗಾಣ ಇರಬಹುದು ಅದೇ ರೀತಿ ಛತ್ತೀಸ್ಗಢ ಇನ್ನು ಮಧ್ಯಪ್ರದೇಶ ಇನ್ನು ರಾಜಸ್ಥಾನ ಈ ಐದು ರಾಜ್ಯಗಳ ಪ್ರಮುಖ ರಾಜ್ಯಗಳ ಚುನಾವಣೆ ಡಿಸೆಂಬರ್ ಅಂತ್ಯಕ್ಕೆ ಅದೇ ರೀತಿ ಮುಂಬರುವಂತ ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ ಹೀಗಾಗಿ ಪಂಚರಾಜ್ಯಗಳ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಸಚಿವ ಸಂಪುಟವನ್ನ ಪುನರಾಚನೆ ಮಾಡಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಸಚಿವ ಮೂರು ವರ್ಷ ಕಳೆದಿರುವಂತ ಹಲವಾರು ನಾಯಕರೇನಿದ್ದಾರೆ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಟ್ಟಿದ್ರು ಆದ್ರೆ ಕೆಲವರು ಉತ್ತಮವಾದಂತ ಪರ್ಫಾರ್ಮೆನ್ಸ್ ನಮ್ಮ ನೀಡೋದರಲ್ಲಿ ವಿಫಲರಾಗಿದ್ರು ಹೀಗಾಗಿ ಅವರನ್ನ ಕೈಬಿಟ್ಟು ಹೊಸದಾಗಿ ಸಚಿವ ಸಂಪುಟಕ್ಕೆ ಹೊಸಬರ ಮುಖವನ್ನ ಆದ್ಯತೆ ಕೊಡಬೇಕು ಮತ್ತು ಜಾತಿವಾರು ಪ್ರಾದೇಶಿಕವಾರು ಅವಶ್ಯಕತೆಯನ್ನ ಪೂರೈಸಬೇಕು ಅಂತ ನಿಟ್ಟಿನಲ್ಲಿ ಸಚಿವ ಸ್ಥಾನದ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಸುಮಾರು 15ರಿಂದ 18 ಜನರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಸುಮಾರು 15ರಿಂದ 20 ಜನ ಸಚಿವರನ್ನ ಸಂಪುಟದಿಂದ ಕೈಬಿಡಬಹುದು ಅಂತ ಒಂದು ವರದಿ ಇದೆ ಇನ್ನು ಉಳಿದಂತೆ ರಾಜ್ಯದಲ್ಲಿ ಈ ಪ್ರಮುಖವಾಗಿ ಇಬ್ಬರು ಸಚಿವರ ಮೇಲೆ ಏನು ಉತ್ತಮವಂತ ಅಂತ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಆರೋಪ ಇದೆ ಅದರಲ್ಲಿ 5 ಜನ ಸಚಿವರು ಇದ್ದಾರೆ ಮೊದಲನೇದಾಗಿ ಏನು ಕೇಂದ್ರ ಸಚಿವರಾಗಿರುವಂತ ರಾಜೀವ್ ಚಂದ್ರಶೇಖರ್ ಇದ್ದಾರೆ ಅವರು ರಾಜ್ಯಸಭೆಯಿಂದ ಆಯ್ಕೆ ಆಗಿದ್ದಾರೆ ಎರಡನೇದಾಗಿ ನಿರ್ಮಲಾ ಸೀತಾರಾಮ ಅವರು ಇದ್ದಾರೆ ಅವರು ರಾಜ್ಯಸಭೆ ಕರ್ನಾಟಕ ರಾಜ್ಯಸಭೆಯಿಂದ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ ವಿಧಾನ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ರಾಜೀವ್ ಚಂದ್ರಶೇಖರ್ ಸಹ ರಾಜ್ಯ ವಿಧಾನಸಭೆಯಿಂದ ಅವರು ಸಹ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಇನ್ನು ಉಳಿದಂತೆ ನಾರಾಯಣಸ್ವಾಮಿ ಭಗವಂತ ಕುಬಾ ಮತ್ತು ಸಚಿವರಂತ ಶೋಭಾ ಕರಂದ್ಲಾಜೆ ಇವರಿಷ್ಟು ಜನ ರಾಜ್ಯದಿಂದ ಆಯ್ಕೆ ಆದರೂ ಸಹ ಭಗವಂತ ಕುಬಾ ಮತ್ತು ನಾರಾಯಣಸ್ವಾಮಿ ಅವರಿಬ್ಬರ ಪರ್ಫಾರ್ಮೆನ್ಸ್ ಪಕ್ಷದ ವರಿಷ್ಠರು ಅಷ್ಟೇನು ತೃಪ್ತಿದಾಯಕವಾಗಿಲ್ಲ ಮತ್ತು ಇತ್ತೀಚಿನ ನಡೆದಂತ ಚುನಾವಣೆ ಏನು ವಿಧಾನಸಭೆ ಚುನಾವಣೆ ಇರಬಹುದು ಮತ್ತು ಬೇರೆ ಬೇರೆ ಚುನಾವಣೆಗಳಲ್ಲೂ ಸಹ ಮತ್ತು ಅದೇ ರೀತಿ ಪಕ್ಷ ಸಂಘಟನೆಯಲ್ಲೂ ಸಹ ಈ ಇಬ್ಬರ ನಾಯಕರ ಕೊಡುಗೆ ಅಷ್ಟೇನು ಸಮರ್ಪಕವಾಗಿಲ್ಲ ಮತ್ತು ಪಕ್ಷ ಸಂಘಟನೆ ವಿಚಾರದಲ್ಲಿ ಅಥವಾ ಸರ್ಕಾರವನ್ನ ಸಮರ್ಥನೆ ಮಾಡುವ ವಿಚಾರದಲ್ಲಿ ವಿಫಲರಾಗಿದ್ರು ಅಂತ ಅನ್ನೋದು ವಿಶೇಷವಾಗಿ ಭಗವಂತ ಕುಬಾ ವಿರುದ್ಧ ನೇರವಾಗಿ ಆರೋಪ ಇದೆ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಬಿಜೆಪಿ ಅಭ್ಯರ್ಥಿಗಳ ಶಾಸಕರ ಸೋಲಿಗೆ ಕಾರಣರಾದ್ರು ಅಂತ ಆರೋಪವನ್ನು ಈಗಾಗಲೇ ಭಗವಂತ ಕುಬಾ ಮೇಲೆ ಹಲವಾರು ಪ್ರಭು ಚವ್ಹಾಣ್ ಸೇರಿದಂತೆ ಹಲವಾರು ನಾಯಕರು ಮಾಡಿದ್ದಾರೆ ಹೀಗಾಗಿ ಅವ್ರನ್ನ ಸಚಿವ ಸಂಪುಟದ ಕೈ ಬಿಟ್ಟು ಅವ್ರಿಗೆ ಅದಕ್ಕೆ ಪರ್ಯಾಯವಾಗಿ ಬಿವೈ ವಿಜಯೇಂದ್ರನಿಗೆ ಸ್ಥಾನವನ್ನು ಕೊಡಬೇಕು ಅಂತ ಚಿಂತನೆಯಲ್ಲಿ ಪಕ್ಷದ ವರಿಷ್ಠ ಇದ್ದಾರೆ ಅಂತ ಅನ್ನೋದು ಅದಕ್ಕೆ ಪ್ರಮುಖ ಮೂರು ಕಾರಣವನ್ನ ನಾವು ಉಲ್ಲೇಖ ಮಾಡಬಹುದು ಒಂದು ಇತ್ತೀಚಿನ 2023 ವಿಧಾನಸಭೆ ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ಅದೇ ರೀತಿ ಜಗದೀಶ್ ಶೆಟ್ಟರನ್ನ ಲಕ್ಷ್ಮಣ ಸವದಿಯವರನ್ನ ಕೈ ಬಿಟ್ಟರು ಅಂತ ಅನ್ನೋದು ಮತ್ತು ಯಡಿಯೂರಪ್ಪನವ್ರನ್ನ ಪಕ್ಷ ಕಡೆಗಣಿಸಿತು ಅಂತ ಆರೋಪ ಮತ್ತು ಮಧ್ಯದಲ್ಲಿ ಅವರಿಗೆ 2 ವರ್ಷ ಅಧಿಕಾರವನ್ನು ಕೊಟ್ಟು 3ನೇ ವರ್ಷದ ಅಧಿಕಾರವನ್ನು ಕೆಳಗಿಳಿಸಲಾಗಿತ್ತು ಅಂತ ಆರೋಪ ಇತ್ತು ಅದು ಹಾಗಾಗಿ ಮತ್ತು ಅದಾದ ನಂತರ ಯಡಿಯೂರಪ್ಪನ ಸಂಪೂರ್ಣವಾಗಿ ಪಕ್ಷ ಸಮರ್ಥವಾಗಿ ಬಳಕೆ ಮಾಡ್ಕೊಂತಲ್ಲ ಯಡಿಯೂರಪ್ಪ ಬಿಜೆಪಿಯಿಂದ ಲಿಂಗಾಯತರು ದೂರವಾಗ್ತಾರೆ ಅಂತ ಸಂದೇಶ ಬಂತು ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡಂತ ವರಿಷ್ಠರು ಯಡಿಯೂರಪ್ಪನವ್ರನ್ನ ಪಕ್ಷ ಕೈಬಿಟ್ಟಿಲ್ಲ ಮತ್ತು ಮಧ್ಯದಲ್ಲಿ ಯಡಿಯೂರಪ್ಪನವರಿಗೆ ಅಧಿಕಾರ ಯಡಿಯೂರಪ್ಪ ಕುಟುಂಬ ಸದಸ್ಯರಿಗೆ ಅಧಿಕಾರ ಕೊಟ್ಟಿದ್ದೆ ಅದರಲ್ಲಿ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ 25 ಹೆಚ್ಚು ಸ್ಥಾನವನ್ನ ಗೆಲ್ಲಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಯಡಿಯೂರಪ್ಪನವರ ಪುತ್ರರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಳೆದ ಬಾರಿನೇ ಚರ್ಚೆ ಆಗ್ತಾ ಇತ್ತು ಮತ್ತೆ ಇನ್ನೊಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಡುವ ಸಂದರ್ಭದಲ್ಲೂ ಈ ವಿಷಯ ಚರ್ಚೆಗೆ ಬಂದಿತ್ತು ತಾವು ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದೆ ಆದ್ರೆ ತಮ್ಮ ಪುತ್ರರನ್ನ ಮಂತ್ರಿಯನ್ನು ಮಾಡಬೇಕು ಅಂತ ಚರ್ಚೆ ಹಿಂದೆ ಇತ್ತು ಅಂತ ಅನ್ನೋದು ಮಾಹಿತಿ ಇತ್ತು ಹೀಗಾಗಿ ಆ ಒಂದು ಆಯ್ಕೆಯನ್ನ ಮುಂದಿರಿಸಿಕೊಂಡು ಮತ್ತು ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಂದ್ರದ ಸಚಿವ ಸಂಪುಟದಲ್ಲಿ ಬಿವೈ ವಿಜಯೇಂದ್ರನಿಗೆ ರಾಜ್ಯ ಸ್ಥಾನ ಕೊಡಬಹುದು ಅಥವಾ ರಾಜ್ಯದ ಸಚಿವ ಸ್ಥಾನ ಕೊಡಬಹುದು ಅದರ ಪರ್ಯಾಯವಾಗಿ
ನಾರಾಯಣ ಸ್ವಾಮಿ ಮತ್ತು ಭಗವಂತ ಕೂಬ ಅವರಿಬ್ಬರು ರಾಜೀನಾಮೆ ಪಡೆದುಕೊಳ್ಳುವಂತ ಸಾಧ್ಯತೆ ಅಥವಾ ಅವರಿಬ್ಬರು ರಾಜೀನಾಮೆ ಸಲ್ಲಿಸುತ್ತಾರೆ ಆ ಒಂದು ಸ್ಥಾನಗಳಿಗೆ ವಿಜಯ ಅಂದ್ರೆ ಮತ್ತೊಬ್ಬರನ್ನ ರಾಜ್ಯದಿಂದ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗುತ್ತದೆ ಹೀಗಾಗಿ ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಿಜೆಪಿ ನಲ್ಲಿ ಮತ್ತೆ ಯಡಿಯೂರಪ್ಪ ಅನಿವಾರ್ಯ ಅಥವಾ ಯಡಿಯೂರಪ್ಪ ಕುಟುಂಬ ಅನಿವಾರ್ಯ ಮತ್ತು ಬಿಜೆಪಿಗೆ ಲಿಂಗಾಯತ ಮತಗಳು ಬೇಕಿದೆ ಯಡಿಯೂರಪ್ಪನೇ ಬೇಕು ಅನ್ನೋ ಸಂದೇಶವನ್ನ ಪಕ್ಷದ ವರಿಷ್ಠರು ಸಹ ಪಕ್ಷದ ರಾಜ್ಯ ನಾಯಕರಿಗೆ ರವಾನಿಸುವಂತ ಕೆಲಸವನ್ನ ಈ ಮೂಲಕ ಮಾಡುವಂತ ಸಾಧ್ಯತೆ ಕಂಡುಬರ್ತಾ ಇದೆ ಮಧುಬಾಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ